नमस्ते फ्रेंड्स, तमगेलू टी एम लर्निंग सेंटर यूट्यूब चानल आत्मीय स्वागत कोरता इवतना सेशन प्रारंभमता इवतनावधि मौर्य साम्राज्य आलविके बे नोड़कोता हम मौर्य साम्राज्य इत मोदल बारे उदय साम्राज्य वे साम्राज्य इतिहास अध्ययन नमेंगे सिगुंत प्रमुख आधार कौटिल्यन अर्थशास्त्र मेगस्तनेशन इंडिका विशाखदत्तन मुद्रा राक्षस अशोकन शिलाशासन स्मारक आमले सिलोनिन कृति दीपवंश महावंश प्रमुख मौर्य साम्राज्य इतिहास अध्ययन प्रमुख आधार इवदाद केबूद नाकन कूड़ा केलबूद मौर्य इतिहास अध्ययन सिगुंत आधार आधार एरना बरयी अथवा मूरना बरयी अंत नाकन बरयी अंत कौद कौटिल्यन अर्थशास्त्र मेगस्तनेशन इंडिका विशाखदत्तन मुद्रा राक्षस अशोकन शिलाशासन स्मारक आमले कोने सिलोनिन कृति दीपवंश महावंश आमले साम्राज्य प्रमुख राजर यार अंत चंद्रगुप्त मौर्य इवन मौर्य साम्राज्य स्थापकन इवन धननंदन उपपत्नियां एरने पत्नियां मुराला मग अंत कूड़ा इतिहासकार इवन मौर्य साम्राज्य स्थापकन ख्रिस्तपूर्व 324 राज्यवे चंद्रगुप्त मौर्य मौर्य साम्राज्य स्थापकन ख्रिस्तपूर्व 324 आलविकेन इवन नोड़कोळ्ताने इवन नंतर बिंदुसार अधिकारक्के बर्ताने इवन कालावधि अंत ख्रिस्तपूर्व 300 मगनादंत अशोक अधिकारक्के बर्ताने इवन ओंदु कालावधि अंत ख्रिस्तपूर्व 273 ಇದು ನಿಮಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೂಡ ಕೇಳಬಹುದು ನಾಲ್ಕು ರಾಜರುಗಳ ಹೆಸರನ್ನು ಬರೆಯಿರಿ ಅವರ ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಒಂದರ ನಂತರ ಒಂದು ಬರೆಯಿರಿ ಅಂತ ಕೂಡ ಕೇಳಬಹುದು ಚಂದ್ರಗುಪ್ತ ಮೌರ್ಯನ ಕಾಲಾವಧಿ ಕ್ರಿಸ್ತಪೂರ್ವ 324 ರಿಂದ 300 ರ ಅವಧಿ ಬಿಂದುಸಾರ ಕ್ರಿಸ್ತಪೂರ್ವ 300 ರಿಂದ 273 ರ ಅವಧಿ ಅಶೋಕನ ಕಾಲಾವಧಿ ಕ್ರಿಸ್ತಪೂರ್ವ 273 ರಿಂದ 232 ನ ಅವಧಿಯಲ್ಲಿ ಆಮೇಲೆ ಈ ಎಲ್ಲಾ ನೋಟ್ಸ್ ಗಳನ್ನು ಸೆಕೆಂಡ್ ಪಿಯುಸಿ ಪಠ್ಯಪುಸ್ತಕದಿಂದ ನಾನು ಮಾಡ್ತಾ ಇದ್ದೀನಿ ಸೋ ಈ ಒಂದು ಮೌರ್ಯ ಸಾಮ್ರಾಜ್ಯದ ಒಂದು ಅಧ್ಯಾಯದಲ್ಲಿ ಅವರ ಒಂದು ಅಭ್ಯಾಸದಲ್ಲಿ ಕೊಟ್ಟಂತ ಕ್ವೆಶ್ಚನ್ಸ್ ಗಳನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀನಿ ಮಧ್ಯ ಮಧ್ಯದಲ್ಲಿ ಬೇಕಾಗಿರುವಂತ ಇಂಪಾರ್ಟೆಂಟ್ ಆಗಿರುವಂತ ನೋಟ್ಸ್ ಅನ್ನು ಕೂಡ ರೆಡಿ ಮಾಡಿದ್ದೀನಿ ಸೋ ಒಂದೊಂದಾಗಿ ನೋಡ್ಕೊಳ್ತಾ ಹೋಗುವ ಇಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಜಿಪಿಎಸ್ ಟೆ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಇದೇ ರೀತಿಯ ಕ್ವೆಶ್ಚನ್ ಅನ್ನು ಕೇಳಬಹುದು ಮೆಥಡ್ ಅಲ್ಲಿ ಸೋ ಹಾಗಾಗಿ ನೋಡ್ಕೊಳ್ಳಿ ಮೊದಲನೇ ಕ್ವೆಶ್ಚನ್ ಆಗಿ ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಮೌರ್ಯ ವಂಶದ ಸ್ಥಾಪಕ ಯಾರು ಅಂತ ಆನ್ಸರ್ ಆಗಿದೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಮೌರ್ಯ ವಂಶದ ಸ್ಥಾಪಕನಾಗಿದ್ದಾನೆ ಆಮೇಲೆ ಮೌರ್ಯರ ರಾಜಧಾನಿಯನ್ನ ಹೆಸರಿಸಿ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಈಗಿನ ಪಾಟ್ನಾ ಅಂತ ಏನು ಯಾವುದಿದೆ ಅದು ಮೌರ್ಯರ ರಾಜಧಾನಿಯಾಗಿತ್ತು ಪಾಟಲಿಪುತ್ರ ಆಮೇಲೆ ಮೌರ್ಯರ ರಾಜಲಾಂಛನ ಯಾವುದು ಮೌರ್ಯರ ರಾಜಲಾಂಛನ ಯಾವುದು ಧರ್ಮಚಕ್ರ ಧರ್ಮಚಕ್ರ ಇದು ಮೌರ್ಯರ ರಾಜಲಾಂಛನವಾಗಿತ್ತು ಆಮೇಲೆ ಮುಂದಿನ ಕ್ವೆಶ್ಚನ್ ಆಗಿ ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು ಮೌರ್ಯರ ಇತಿಹಾಸವನ್ನು ಹೇಳುವಂತಹ ಮುದ್ರಾ ರಾಕ್ಷಸ ಅದನ್ನು ಬರೆದವರು ಯಾರು ವಿಶಾಖದತ್ತ ವಿಶಾಖದತ್ತ ಮುದ್ರಾ ರಾಕ್ಷಸವನ್ನು ಬರೀತಾನೆ ಆಮೇಲೆ ಮುಂದಿನ ಕ್ವೆಶ್ಚನ್ ಆಗಿ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಕೌಟಿಲ್ಯ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಕೌಟಿಲ್ಯನಿಗೆ ಕೌಟಿಲ್ಯನಿಗಿದ್ದಂಥ ಇನ್ನು ಎರಡು ಹೆಸರು ಯಾವುದು ಚಾಣಕ್ಯ ಅಥವಾ ವಿಷ್ಣುಗುಪ್ತ ಇವನು ಅರ್ಥಶಾಸ್ತ್ರವನ್ನು ಬರೆದಿದ್ದಾನೆ ಆಮೇಲೆ ಇಂಡಿಕಾವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಇಂಡಿಕಾವನ್ನು ಬರೆದವರು ಯಾರು ಮೆಗಸ್ತನೀಸ್ ಇದು ಕೂಡ ಮೌರ್ಯರ ಇತಿಹಾಸವನ್ನು ತಿಳಿಸುವಂತಹ ಒಂದು ಕೃತಿಯಾಗಿದೆ ಆಮೇಲೆ ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು ಅಂತ ಕೊಡ್ತಾರೆ ಇಲ್ಲಿ ಇದನ್ನು ಇಷ್ಟನ್ನು ಬಿಡಿ ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು ಚಾಣಕ್ಯ ಇವನು ಮಹಾನ್ ಪಂಡಿತನಾಗಿದ್ದ
ಇವನ ಒಂದು ರಾಜನೀತಿ ತಂತ್ರಗಳ ಮೂಲಕ ಚಂದ್ರಗುಪ್ತ ಏನು ಮಾಡ್ತಾನೆ ಸಾಮ್ರಾಜ್ಯವನ್ನು ನಡೆಸ್ತಾನೆ. ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು? ಚಾಣಕ್ಯ. ಇವನೊಬ್ಬ ಬ್ರಾಹ್ಮಣನಾಗಿದ್ದ. ಚಂದ್ರಗುಪ್ತ ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡಾಗ ಅವನು ಚಾಣಕ್ಯ ಅವನನ್ನು ನೋಡ್ಕೊಳ್ತಾನೆ. ಆಮೇಲೆ ಅವನನ್ನು ರಾಜನಾಗಿ ಎಲ್ಲ ರಾಜನೀತಿ ತಂತ್ರಗಳನ್ನು ಅವನಿಗೆ ಹೇಳಿಕೊಡ್ತಾನೆ. ರಾಜ ಆಳ್ವಿಕೆ ಮಾಡಲಿಕ್ಕೆ ಅವನಿಗೆ ಸಹಾಯ ಮಾಡ್ತಾನೆ. ಯಾರು? ಚಾಣಕ್ಯ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದರ ದೊರೆ ಯಾರು? ನಂದರ ಯಾವ ದೊರೆಯನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸುತ್ತಾನೆ? ಈ ರೀತಿಯ ಕ್ವಶನನ್ನು ಕೂಡ ಕೇಳಬಹುದು. ಧನನಂದ, ನಂದರ ಕೊನೆಯ ದೊರೆಯಾದಂತಹ ಧನನಂದನನ್ನು ಸೋಲಿಸಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಚಂದ್ರಗುಪ್ತನ ಆಸ್ಥಾನಕ್ಕೆ ಮೇಘಸ್ತನೀಸನನ್ನು ತನ್ನ ರಾಯಭಾರಿಯಾಗಿ ಕಳುಹಿಸಿಕೊಟ್ಟವನು ಯಾರು? ಚಂದ್ರಗುಪ್ತನ ಆಸ್ಥಾನಕ್ಕೆ ಮೇಘಸ್ತನೀಸನನ್ನು ತನ್ನ ರಾಯಭಾರಿಯಾಗಿ ಕಳುಹಿಸಿಕೊಟ್ಟವನು ಸೆಲ್ಯುಕಸ್. ಸೆಲ್ಯುಕಸ್ ಇವನು ಗ್ರೀಕರ ರಾಯಭಾರಿಯಾಗಿದ್ದಾನೆ. ಗ್ರೀಕರ ದೊರೆ ಮೇಘಸ್ತನೀಸ್ ತನ್ನ ರಾಯಭಾರಿಯಾದಂತಹ ಸೆಲ್ಯುಕಸ್ನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿಕೊಡ್ತಾನೆ. ಆಮೇಲೆ ಚಂದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆ ಯಾರು? ಚಂದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆ ಯಾರಾಗಿದ್ದಾನೆ? ಸೆಲ್ಯುಕಸ್. ಇವನು ಸೋಲ್ತಾನೆ. ಆಮೇಲೆ ತನ್ನ ರಾಯಭಾರಿಯಾದಂತಹ ಮೆಗಸ್ತನೀಸನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿಕೊಡ್ತಾನೆ. ಆಮೇಲೆ ತನ್ನ ಮಗಳಾದಂತಹ ಹೆಲೆನ್ಳನ್ನು ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹ ಕೂಡ ಮಾಡ್ತಾನೆ. ಸೆಲ್ಯುಕಸ್ ಗ್ರೀಕ್ ದೊರೆ. ಇವನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾಗಿದ್ದ. ಇವನು ತನ್ನ ಮಗಳಾದಂಥ ಹೆಲೆನಳನ್ನು ಚಂದ್ರಗುಪ್ತನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಚಂದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆ ಸೆಲ್ಯುಕಸ್ ಆಗಿದ್ದಾನೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ದೊರೆಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಯಾವ ಒಂದು ಮೌರ್ಯರ ದೊರೆ ಜೈನ ಧರ್ಮವನ್ನು ಅನುಸರಿಸ್ತಾನೆ ಅಂತ ಇಲ್ಲಿ ಕೇಳಿದ್ದಾರೆ. ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಕೊನೆಯ ಅವಧಿಯಲ್ಲಿ ಜೈನ ಧರ್ಮವನ್ನು ಅನುಸರಿಸಿ ಅದನ್ನು ಮುಂದಿನ ಆನ್ಸರಲ್ಲಿ ಹೇಳಿದ್ದೀನಿ. ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ದೊರೆ ಯಾರು? ಚಂದ್ರಗುಪ್ತ ಮೌರ್ಯ. ಆಮೇಲೆ ಮುಂದಿನ ಕ್ವಶನ್ ನೋಡಿ, ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಅಂತ ಕ್ವಶನ್ ಕೇಳಿದ್ದಾರೆ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಕಳೆದನು. ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಕಳೀತಾನೆ. ಇಲ್ಲಿ ಒಬ್ಬ ಜೈನ ವಿದ್ವಾಂಸ ಇದ್ದ ಭದ್ರಬಾಹು ಅಂತ, ಅವನ ಪ್ರಭಾವಕ್ಕೆ ಒಳಗಾದಂತಹ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಕ್ರಿಸ್ತಪೂರ್ವ 300ರಲ್ಲಿ ಸಲ್ಲೇಖನ ವ್ರತ ಅಂದರೆ ಯಾವುದೇ ಅನ್ನ ಆಹಾರವನ್ನು ತೆಗೆದುಕೊಳ್ಳದೆ ಕಠಿಣವಾಗಿ ದೇಹವನ್ನು ದಂಡಿಸುವಂಥ ವ್ರತವಾಗಿದೆ. ಈ ವ್ರತವನ್ನು ಕೈಗೊಂಡು ಪ್ರಾಣತ್ಯಾಗ ಮಾಡ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಆತನು ಕೊನೆಯ ಅವಧಿಯಲ್ಲಿ ನೆಲೆಸಿದ್ದಂತಹ ಬೆಟ್ಟವನ್ನು ಚಂದ್ರಗಿರಿ ಅಂತ ಕರೆದಿದ್ದಾರೆ. ಆಮೇಲೆ ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯವನ್ನು ಚಂದ್ರಗುಪ್ತ ಬಸದಿ ಅಂತ ಕರೀತಾರೆ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಕಳೀತಾನೆ. ಇವನು ಜೈನ ವಿದ್ವಾಂಸನಾದಂತಹ ಭದ್ರಭಾವುವಿನ ಪ್ರಭಾವಕ್ಕೆ ಒಳಗಾಗಿ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಆಮೇಲೆ ಕ್ರಿಸ್ತಪೂರ್ವ 300ರಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಳ್ಳುತ್ತಾನೆ. ಆಮೇಲೆ ಅಲ್ಲಿ ಪ್ರಾಣತ್ಯಾಗವನ್ನು ಮಾಡ್ತಾನೆ. ಆತನು ನೆಲೆಸಿದ್ದಂತಹ ಬೆಟ್ಟವನ್ನು ಚಂದ್ರಗಿರಿ ಪರ್ವತ ಅಂತ ಕರೀತಾರೆ. ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯ ಚಂದ್ರಗುಪ್ತ ಬಸದಿ ಅಂತ ಹೆಸರಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂತ ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಅಶೋಕ. ಅಶೋಕ ದಿ ಗ್ರೇಟ್ ಅಂತ ಕರಿತೀವಲ್ವ, ಆ ಅಶೋಕನೇ ಮೌರ್ಯ ಸಂತತಿಯ ಶ್ರೇಷ್ಠ ದೊರೆಯಾಗಿದ್ದಾನೆ. ಆಮೇಲೆ ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ? ಅಶೋಕನ ಜೀವನದಲ್ಲಿ ಒಂದು ಆಡಳಿತಾವಧಿಯಲ್ಲಿ ಪ್ರಮುಖವಾದ ಯುದ್ಧ ಕಳಿಂಗ ಯುದ್ಧವಾಗಿದೆ. ಈ ಒಂದು ಯುದ್ಧದ ಬಗ್ಗೆ ತಿಳಿಸುವಂತಹ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಒರಿಸ್ಸಾದ 13ನೇ ಬೃಹತ್ ಬಂಡೆಗಲ್ಲಿನ ಶಾಸನ ಇದು ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ. ಈ ಒಂದು ಯುದ್ಧದಲ್ಲಿ ಅಶೋಕ ತಾನು ಗೆಲ್ತಾನೆ, ಆದರೂ ಕೂಡ ತನ್ನ ಸೈನಿಕರು ವಿರೋಧಿ ದೇಶದ ಸೈನಿಕರು ಅಲ್ಲಿ ಪಟ್ಟಂತಹ ಕಷ್ಟ, ನೋವು, ಸಾವು, ರಕ್ತ ಇವೆಲ್ಲವನ್ನು ನೋಡಿ ಅವನ ಮನ ಪರಿವರ್ತನೆಯಾಗುತ್ತೆ. ಅಲ್ಲಿಂದ ಅವನು ತನ್ನ ಒಂದು ದಂಡಯಾತ್ರೆಗಳನ್ನು ನಿಲ್ಲಿಸ್ತಾನೆ.
ತನ್ನ ಯಾವುದು ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಅವನು ಏನು ಆ ಒಂದು ಯುದ್ಧವನ್ನು ಮಾಡ್ತಾ ಇದ್ದ ಆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸ್ತಾನೆ. ಆಮೇಲೆ ಅವನು ತನ್ನ ಧರ್ಮ ಪ್ರಸಾರಗೋಸ್ಕರ ಯುದ್ಧವನ್ನು ಮುಂದುವರಿಸ್ತಾನೆ. ತನ್ನ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಅವನು ಮಾಡಿದಂಥ ಆ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾನೆ. ಆಮೇಲೆ ಧರ್ಮ ಪ್ರಸಾರಗೋಸ್ಕರ ಅವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂಥ ಶಾಸನ ಯಾವುದು? ಒರಿಸ್ಸಾದ 13ನೇ ಬೃಹತ್ ಬಂಡೆಗಲ್ಲಿನ ಶಾಸನವಾಗಿದೆ. ಆಮೇಲೆ ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನನ್ನು ಹೆಸರಿಸಿ ಅಂತ ಕೇಳಿದರೆ, ಅಲ್ಲಿ ಜೈನ ಧರ್ಮವನ್ನು ಸ್ವೀಕರಿಸಿದಂಥವನು ಯಾರು? ಚಂದ್ರಗುಪ್ತ ಮೌರ್ಯ. ಆಮೇಲೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ಮೌರ್ಯರೆದುರು ಯಾರು? ಅಶೋಕ. ಇವನು ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಲ್ಲಿ ಭದ್ರಭಾವವೆನ್ನುವಂತಹ ಜೈನ ಮುನಿಯಿಂದ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಇಲ್ಲಿ ಅಶೋಕ ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು? 3ನೇ ಬೌದ್ಧ ಮಹಾಸಮ್ಮೇಳನ ಪಾಟಲಿಪುತ್ರದಲ್ಲಿ, ಮೌರ್ಯರ ರಾಜಧಾನಿಯಾದಂತಹ ಪಾಟಲಿಪುತ್ರದಲ್ಲಿ ನಡೆಯಿತು. ಹಿಂದಿನ ಅವಧಿಯಲ್ಲಿ ಬೌದ್ಧ ಧರ್ಮವನ್ನು ಹೇಳುವಾಗ ಅಲ್ಲಿ 4 ಮಹಾಸಭೆಗಳ ಬಗ್ಗೆ ಹೇಳಿದ್ದೀನಿ. ಅಲ್ಲಿ ಯಾವ ಸಭೆಗಳು ಯಾವ ಒಂದು ಕಾಲದಲ್ಲಿ ಯಾರ ಒಂದು ಆಶ್ರಯದಲ್ಲಿ ಯಾರು ಆಗಿನ ಅಧ್ಯಕ್ಷರಾಗಿದ್ದು ಅನ್ನುವಂಥದ್ದನ್ನು ಹೇಳಿದ್ದೀನಿ. ಈ 3ನೇ ಬೌದ್ಧ ಮಹಾಸಮ್ಮೇಳನ ನಡೆದದ್ದು ಪಾಟಲಿಪುತ್ರದಲ್ಲಿ. ಆಮೇಲೆ ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು? ಈ ಒಂದು ಮೌರ್ಯರ ಕಾಲದಲ್ಲಿ ಇತಿಹಾಸ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದಂಥ ಒಂದು ಕಾಲವಾಗಿದೆ ಇದು. ಅಶೋಕನಿಂದ ನಿರ್ಮಿಸಲ್ಪಟ್ಟಂಥ ಅತಿ ದೊಡ್ಡ ಸ್ತೂಪ ಯಾವುದು ಅಂತ ಕೇಳಿದರೆ, ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಮಧ್ಯಪ್ರದೇಶದ ಸಾಂಚಿ ಸ್ತೂಪ ಇದು ಅಶೋಕನಿಂದ ನಿರ್ಮಿಸಲ್ಪಟ್ಟಂತಹ ಅತಿ ದೊಡ್ಡ ಸ್ತೂಪವಾಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಭಾರತದ ರಾಷ್ಟ್ರ ಲಾಂಛನ ಯಾವುದು ಅಂತ ಕೇಳಿದ್ದಾರೆ. ಭಾರತದ ರಾಷ್ಟ್ರ ಲಾಂಛನ ಯಾವುದು ಅಂತ, ಸಾರನಾಥ ಸ್ತಂಭದ ಶಿರೋಭಾಗ. ಅಶೋಕನ ಸಾರನಾಥ ಸ್ತಂಭದ ಯಾವ ಶಿರೋಭಾಗ ಇದೆ ಅದು ಭಾರತದ ರಾಷ್ಟ್ರ ಲಾಂಛನವಾಗಿದೆ. 4 ಸಿಂಹಗಳ ಪೀಠದಲ್ಲಿ ಆಕರ್ಷಕ ಧರ್ಮಚಕ್ರ ಇದು ಭಾರತದ ರಾಷ್ಟ್ರ ಲಾಂಛನವಾಗಿದೆ. ಇದು ಎಲ್ಲಿದೆ? ಸಾರನಾಥದ ಸ್ತಂಭದಲ್ಲಿ ಇದೆ. ಆ ಸ್ತಂಭದಲ್ಲಿರುವಂತಹ ಶಿರೋಭಾಗ, ತಲೆಯ ಭಾಗ, ಮೇಲಿನ ಭಾಗವನ್ನು ನಮ್ಮ ಭಾರತ ದೇಶದ ರಾಷ್ಟ್ರ ಲಾಂಛನವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಲ್ಲಿ 4 ಸಿಂಹಗಳಿವೆ, 4 ದಿಕ್ಕಿನಲ್ಲಿ. ಆ ಒಂದು ಪೀಠದಲ್ಲಿ ಅದರ ಅಡಿಯಲ್ಲಿ ಆಕರ್ಷಕವಾದಂತಹ ಧರ್ಮಚಕ್ರ ಇದೆ. ಇದು ನಮ್ಮ ಭಾರತ ದೇಶದ ರಾಷ್ಟ್ರ ಲಾಂಛನವಾಗಿದೆ, ಸಾರನಾಥ ಸ್ತಂಭದ ಶಿರೋಭಾಗ. ಆಮೇಲೆ ಇಲ್ಲಿ 2 ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಆಧಾರಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ 2 ಅಂತ ಕೇಳಿದರೆ ಇಲ್ಲಿ 4 ಹೇಳಿದ್ದೀನಿ. ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಸ್ತನೀಸನ ಇಂಡಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶೋಕನ ಶಿಲಾಶಾಸನಗಳು. ಇವು ಮೌರ್ಯ ಸಂತತಿಯ ಇತಿಹಾಸವನ್ನು ತಿಳಿಯಲಿಕ್ಕೆ ಇದ್ದಂತಹ ಪ್ರಮುಖ ಆಧಾರಗಳಾಗಿವೆ. ಆಮೇಲೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದರೂ 2 ಸ್ಥಳಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವಂಥ ಯಾವುದಾದರೂ 2 ಸ್ಥಳಗಳನ್ನು ಕೇಳಿದ್ದಾರೆ. ಇಲ್ಲಿ ಇದನ್ನು ಹೇಳಿದ್ದೀನಿ, ರಾಯಚೂರು ಜಿಲ್ಲೆಯ ಮಸ್ಕಿ, ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ, ಆಮೇಲೆ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ ಶಾಸನ. ಇವು ಕರ್ನಾಟಕದಲ್ಲಿ ಸಿಕ್ಕಂತಹ ಅಶೋಕನ ಸಾಧನೆಯ ಬಗ್ಗೆ ಹೇಳುವಂತಹ ಶಾಸನಗಳಾಗಿವೆ. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗರಾಮೇಶ್ವರ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ, ಕಲಬುರಗಿ ಜಿಲ್ಲೆಯ ಸನ್ನತಿ. ಇವು ಅಶೋಕನ ಬಗ್ಗೆ ಹೇಳುವಂಥ ಕರ್ನಾಟಕದ ಶಾಸನಗಳಾಗಿವೆ. ಆಮೇಲೆ ಮೊದಲ ಬಾರಿಗೆ ಶಿಲೆಗಳ ಮೇಲೆ ಶಾಸನಗಳನ್ನು ಬರೆಸಿದ ದೊರೆ ಯಾರು ಅಂತ ಕೇಳಿದರೆ ಅಶೋಕ. ಅಶೋಕ ಮೊದಲ ಬಾರಿಗೆ ಶಿಲೆಗಳ ಮೇಲೆ ಶಾಸನಗಳನ್ನು ಬರೆಸಿದ್ದಂಥ ಕೀರ್ತಿ ಅಶೋಕನಿಗೆ ಸಲ್ಲುತ್ತದೆ. ಇವನನ್ನು ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಆದ್ದರಿಂದ ಇವನನ್ನು ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ಕರೆದಿದ್ದಾರೆ. ಇವನ ಶಿಲಾಶಾಸನಗಳನ್ನು ಮೊಟ್ಟ ಮೊದಲಿಗೆ ಓದಿದವರು ಯಾರು? ಜೇಮ್ಸ್ ಪ್ರಿನ್ಸೆಪ್. 1831 ಜೇಮ್ಸ್ ಪ್ರಿನ್ಸೆಪ್ ಎನ್ನುವಂಥವರು ಅಶೋಕನ ಶಿಲಾಶಾಸನಗಳನ್ನು ಯಾವುದು ಅವನ ಪ್ರಾಕೃತ ಪಾಳಿ ಅವನ ಎಲ್ಲ ಶಿಲಾಶಾಸನಗಳು ಪ್ರಾಕೃತ ಪಾಳಿ ಮತ್ತು ಗ್ರೀಕ್ ಭಾಷೆಗಳಲ್ಲಿವೆ. ಆಮೇಲೆ ಲಿಪಿ ಅಂದರೆ ಬ್ರಾಹ್ಮಿ ಅಥವಾ ಬ್ರಾಹ್ಮಿ ಮತ್ತು ಕರೋಸ್ಟಿ ಲಿಪಿಯಲ್ಲಿ
ಈ ಅಶೋಕನ ಶಿಲಾಶಾಸನಗಳನ್ನು ಜೇಮ್ಸ್ ಪ್ರಿನ್ಸೆಪ್ ಎನ್ನುವಂಥವರು ಮೊಟ್ಟ ಮೊದಲ ಬಾರಿಗೆ ಅದನ್ನು 1831ರಲ್ಲಿ ಓದುತ್ತಾನೆ. ಇವರನ್ನು ಶಾಸನ ತಜ್ಞ, ಯಾರನ್ನು ಜೇಮ್ಸ್ ಪ್ರಿನ್ಸೆಪ್ನನ್ನು ಶಾಸನ ತಜ್ಞ ಅಂತ ಕೂಡ ಕರೆದಿದ್ದಾರೆ. 1831ರಲ್ಲಿ ಇವನು ಅಶೋಕನ ಶಿಲಾಶಾಸನಗಳನ್ನು ಓದಿದವನಾಗಿದ್ದಾನೆ. ಸೊ ಇವಿಷ್ಟು ಕರ್ನಾಟಕದಲ್ಲಿ ಅಶೋಕನ ಶಿಲಾಶಾಸನಗಳು ದೊರಕಿದಂತಹ ಸ್ಥಳಗಳಾಗಿವೆ. ಅಂದರೆ ಇಲ್ಲಿ ಮೊದಲ ಬಾರಿಗೆ ಈ ಶಿಲಾಶಾಸನಗಳನ್ನು ಬರೆಸಿದಂತಹ ಅಶೋಕನನ್ನು ಶಿಲಾಶಾಸನಗಳ ಪಿತಾಮಹ ಅಂತ ಕೂಡ ಕರೆದಿದ್ದಾರೆ. ಈ ಶಿಲಾಶಾಸನಗಳನ್ನು ಓದಿದವರನ್ನು ಪ್ರಿನ್ಸ್ ಜೇಮ್ಸ್ ಪ್ರಿನ್ಸೆಪ್ ಇವರನ್ನು ಶಾಸನ ತಜ್ಞ ಫಸ್ಟ್ ಎಪಿಗ್ರಫರ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಎಪಿಗ್ರಫರ್ ಅಂತ ಕರೀತಾರೆ. ಮೊದಲ ಶಿಲಾಶಾಸನ ತಜ್ಞ ಅಥವಾ ಫಸ್ಟ್ ಎಪಿಗ್ರಫರ್ ಯಾರು ಅಂತ ಕೇಳಿದರೆ ಜೇಮ್ಸ್ ಪ್ರಿನ್ಸೆಪ್. ಇವನು 1831ರಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿದ್ದಂತಹ ಅಶೋಕನ ಶಿಲಾಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದ್ತಾನೆ. ಈ ಶಿಲಾಶಾಸನಗಳು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಯಲ್ಲಿದ್ವು. ಆಮೇಲೆ ಲಿಪಿ ಅಂತ ಹೇಳಿದರೆ ಬ್ರಾಹ್ಮಿ ಮತ್ತು ಖರೋಸ್ಟಿ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಎರಡು ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಕೇಳಿದ್ದಾರೆ. ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಎರಡು ಬಗೆಯ ನ್ಯಾಯಾಲಯಗಳು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ. ಧರ್ಮಸ್ಥೇಯ ಅಂತ ಹೇಳಿದರೆ ನಾಗರಿಕ ಅಪರಾಧಿಗಳಿಗೆ ಸಂಬಂಧಪಟ್ಟಂತಹ ನ್ಯಾಯಾಲಯವಾಗಿತ್ತು. ಕಂಟಕ ಶೋಧನ ಅಂತ ಹೇಳಿದರೆ ಅಪರಾಧಿ ವಿಭಾಗಕ್ಕೆ ಸಂಬಂಧಪಟ್ಟಂತಹ ನ್ಯಾಯಾಲಯವಾಗಿತ್ತು. ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಎರಡು ಬಗೆಯ ನ್ಯಾಯಾಲಯಗಳು ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ. ಈ ಕ್ವಶನನ್ನು ತುಂಬ ಬಾರಿ ಕೇಳಿದ್ದಾರೆ. ಶಿಲಾಶಾಸನಗಳಲ್ಲಿ ರಾಜನನ್ನು ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಕುರಿತಾಗಿ ಅನುಮಾನಗಳು ತಲೆದೋರಿತ್ತು. ಮಸ್ಕಿ ಹಾಗೂ ಕಲ್ಕತ್ತಾ ಈ ಎರಡು ಶಾಸನಗಳಲ್ಲಿ ನಮಗೆ ಕೇಳಿರುವಂಥದ್ದು ಕೇವಲ ಮಸ್ಕಿ ಶಾಸನ. ಹಾಗಾಗಿ ಮಸ್ಕಿ ಶಾಸನದ ಬಗ್ಗೆ ಮಾತ್ರ ಹೇಳುವ, ಕಲ್ಕತ್ತಾ ಶಾಸನದಲ್ಲೂ ಕೂಡ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿದೆ. ಈ ಎರಡು ಶಾಸನಗಳಲ್ಲಿ ರಾಜನನ್ನು ದೇವನಾಂಪ್ರಿಯ ಅಶೋಕಸ ಅಂತ ಉಲ್ಲೇಖ ಮಾಡಲಾಗಿದೆ. ಇದರಿಂದಾಗಿ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರೆ ಅಲ್ಲ ಎಂದು ದೃಢಪಟ್ಟಿತು. ಈ ಮಸ್ಕಿ ಶಾಸನದ ಮೂಲಕ ಅಶೋಕ ದೇವನಾಂಪ್ರಿಯ ಪ್ರಿಯದರ್ಶಿ ರಾಜ ಅಂತ ಏನು ದೃಢಪಟ್ಟಿತು. ಆನ್ಸರ್ ಇಷ್ಟೇ ಬರೀಬೇಕು. ಶಿಲಾಶಾಸನಗಳಲ್ಲಿ ರಾಜನನ್ನು ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಕುರಿತಾಗಿ ಅನುಮಾನಗಳು ತಲೆದೊರೆದಿತ್ತು. ಮಸ್ಕಿ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿದೆ. ಇದರಿಂದಾಗಿ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರೆ ಅಲ್ಲ ಎಂದು ದೃಢಪಟ್ಟಿತ್ತು. ಇದು ಮಸ್ಕಿ ಶಾಸನದ ಪ್ರಾಮುಖ್ಯತೆಯಾಗಿದೆ. ಆಮೇಲೆ ಅಶೋಕನ ಬಿರುದು ಯಾವುದು ಅಂತ ಹೇಳಿದರೆ ದೇವನಾಂಪ್ರಿಯ ಅಥವಾ ಪ್ರಿಯದರ್ಶಿ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡುವ, ಮೆಗಸ್ತನೀಸ್ ಯಾರು ಅವನ ಕೃತಿಯನ್ನು ಹೆಸರಿಸಿ. ಮೆಗಸ್ತನೀಸ್ ಗ್ರೀಕರ ದೊರೆ ಸೆಲ್ಯುಕಸ್ನ ರಾಯಭಾರಿಯಾಗಿದ್ದ. ಇತನ ಕೃತಿ ಇಂಡಿಕಾ. ಮೆಗಸ್ತನೀಸ್ ಗ್ರೀಕನ ದೊರೆಯಾದಂಥ ಸೆಲ್ಯುಕಸ್ನ ರಾಯಭಾರಿಯಾಗಿದ್ದ ಇವನ ಕೃತಿ ಇಂಡಿಕಾ. ಇದು ಮೌರ್ಯರ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಇದ್ದಂತಹ ಒಂದು ಆಧಾರ ಗ್ರಂಥ ಕೂಡ ಆಗಿದೆ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಕೌಟಿಲ್ಯ ಯಾರು ಅವನ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತ, ಇವನು ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ. ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಹಾಗೂ ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆಯ ರಚನೆಗೆ ಬಹುಮುಖ್ಯ ಕಾರಣಕರ್ತನಾಗಿದ್ದಾನೆ. ಮೊದಲಿಗೆ ಹೇಳಿದ್ದೆ, ಕೌಟಿಲ್ಯ ಇವನು ಬ್ರಾಹ್ಮಣನಾಗಿದ್ದ. ಚಂದ್ರಗುಪ್ತ ಮೌರ್ಯನನ್ನು ಅವನ ತಂದೆಯ ಮರಣದ ನಂತರ ಇವನೇ ನೋಡ್ಕೊಳ್ತಾನೆ. ಆಮೇಲೆ ಅವನಿಗೆ ರಾಜನೀತಿಯಲ್ಲಿ ಎಲ್ಲ ಜ್ಞಾನವನ್ನು ಕೊಡ್ತಾನೆ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಹಾಗೂ ಸುವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆಯ ರಚನೆಗೆ ಬಹುಮುಖ್ಯ ಕಾರಣಕರ್ತನಾಗಿದ್ದಾನೆ. ಯಾರು? ಕೌಟಿಲ್ಯ. ಇವನು ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣನಾಗಿದ್ದ. ಇವನ ಕೃತಿ ಅರ್ಥಶಾಸ್ತ್ರ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಕೃತಿ ಸಂಸ್ಕೃತ ಭಾಷೆಯಲ್ಲಿದೆ. ಇದರ ಬಗ್ಗೆ ಇನ್ನು ವಿಷಯ ಹೇಳೋದಾದರೆ, ಅರ್ಥಶಾಸ್ತ್ರದ ಬಗ್ಗೆ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದಂತಹ ಡಾಕ್ಟರ್ ಶಾಸ್ತ್ರಿಯವರು 1905ರಲ್ಲಿ ಈ ಗ್ರಂಥವನ್ನು ಸಂಶೋಧಿಸಿ ಆಂಗ್ಲ ಭಾಷೆಯಲ್ಲಿ ಭಾಷಾಂತರಿಸಿ 1906ರಲ್ಲಿ ಪ್ರಕಟಿಸ್ತಾರೆ.
ಡಾಕ್ಟರ್ ಶ್ಯಾಮಶಾಸ್ತ್ರಿಯವರು ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿದ್ದಂಥ ಅರ್ಥಶಾಸ್ತ್ರವನ್ನು ಆಂಗ್ಲ ಭಾಷೆಯಲ್ಲಿ ಭಾಷಾಂತರಿಸ್ತಾರೆ. 1906 ಅದನ್ನು ಪ್ರಕಟಿಸ್ತಾರೆ. ಆಮೇಲೆ ಈಗ ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖವಾದ 7 ಅಂಗಗಳ ಬಗ್ಗೆ, ಸಪ್ತಾಂಗಗಳ ಬಗ್ಗೆ ತಿಳಿಸ್ತದೆ. ಈ ಸಪ್ತಾಂಗಗಳ ಬಗ್ಗೆ ಕೂಡ ಕೇಳಿದ್ರು ಕೇಳಬಹುದು, ನೋಡಿಟ್ಕೊಳ್ಳಿ. ಅರ್ಥಶಾಸ್ತ್ರದಲ್ಲಿರುವಂತಹ ಅರ್ಥಶಾಸ್ತ್ರ ಹೇಳುವಂತಹ ಸಪ್ತಾಂಗಗಳು ಯಾವುದು ಅಂತ ಕೇಳ್ಬೋದು. ರಾಜ ಅಂದರೆ ರಾಜಪ್ರಭುತ್ವ, ಮಂತ್ರಿ ಅಂದರೆ ಸಲಹಾ ಸಮಿತಿ, ಜನಪದ ಅಂದರೆ ಜನಸಂಖ್ಯೆ ಮತ್ತು ಭೂಪ್ರದೇಶ, ದುರ್ಗ ಕೋಟೆ, ದುರ್ಗ ಅಂದರೆ ಕೋಟೆ ಆಗುತ್ತೆ, ಕೋಶ ಖಜಾನೆ, ಬಲ ಸೇನೆ, ಮಿತ್ರ ಅಂದರೆ ಮಿತ್ರ ರಾಜ್ಯ. ಮಿತ್ರ ರಾಜ್ಯದ ಬಗ್ಗೆ ಅವರು ಯಾವ ರೀತಿಯ ಸಂಬಂಧವನ್ನು ಹೊಂದಿರಬೇಕು, ಸ್ನೇಹ ಸಂಬಂಧ ಅಥವಾ ವೈವಾಹಿಕ ಸಂಬಂಧ, ಯಾವುದೇ ಸಂಬಂಧ ಅಂದರೆ ಮಿತ್ರ ರಾಜ್ಯದ ಬಗ್ಗೆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನುವಂಥ ಈ ಒಂದು ಅರ್ಥಶಾಸ್ತ್ರದಲ್ಲಿ ವಿಷಯ ಇದೆ. ಸೊ ಇವಿಷ್ಟು ಅರ್ಥಶಾಸ್ತ್ರದಲ್ಲಿದ್ದಂಥ ಸಪ್ತಾಂಗಗಳು: ರಾಜ, ಮಂತ್ರಿ, ಜನಪದ, ದುರ್ಗ, ಕೋಶ, ಬಲ ಮತ್ತು ಮಿತ್ರ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಧರ್ಮ ಮಹಾಮಾತೃರನ್ನು ನೇಮಿಸಿದ ಅರಸ ಯಾರು, ಅವರ ಕರ್ತವ್ಯ ಏನಾಗಿತ್ತು? ಧರ್ಮ ಮಹಾಮಾತೃರನ್ನು ನೇಮಿಸಿದ ಅರಸ ಯಾರಾಗಿದ್ದ? ಅಶೋಕನಾಗಿದ್ದ. ಇವನು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡೋಕ್ಕೋಸ್ಕರ ಅದರಲ್ಲಿ ಧರ್ಮ ಮಹಾಮಾತೃರನ್ನು ನೇಮಿಸ್ತಾನೆ ಮತ್ತು ಅವರನ್ನು ಧರ್ಮ ಪ್ರಚಾರಕ್ಕೋಸ್ಕರ ವಿದೇಶಕ್ಕೂ ಕೂಡ ಕಳಿಸಿಕೊಡ್ತಾನೆ. ಅವರ ಕರ್ತವ್ಯ ಏನಾಗಿತ್ತು ಅಂತ ಹೇಳಿದರೆ ಧರ್ಮ ಪ್ರಚಾರ ಮತ್ತು ಧರ್ಮ ಜಾಗೃತಿ, ಧರ್ಮದ ಬಗ್ಗೆ ಪ್ರಚಾರ ಮಾಡೋದು, ಆಮೇಲೆ ಆ ಧರ್ಮದ ಬಗ್ಗೆ ಜಾಗೃತಿಯನ್ನು ಹೇಳುವಂಥದ್ದು ಇವರ ಧರ್ಮ ಮಹಾಮಾತೃರ ಕರ್ತವ್ಯ ಆಗಿತ್ತು. ಆಮೇಲೆ ಶಾಂತಿ ಸೂಚಕವಾಗಿ ಬೋಧಿಗಿಡದೊಂದಿಗೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರೆಯನ್ನು ಶ್ರೀಲಂಕಾಗೆ ಕಳುಹಿಸ್ತಾನೆ. ಅಶೋಕ ತನ್ನ ಮಗನಾದಂಥ ಮಹೇಂದ್ರ ಮತ್ತು ಮಗಳು ಸಂಗಮಿತ್ರೆಯನ್ನು ಶಾಂತಿ ಸೂಚಕವಾಗಿ ಬೋಧಿಗಿಡದೊಂದಿಗೆ ಎಲ್ಲಿ ಕಳಿಸ್ತಾನೆ? ಶ್ರೀಲಂಕಾಗೆ ಕಳುಹಿಸಿಕೊಡ್ತಾನೆ. ಇವನು ಮಿತ್ರ ರಾಷ್ಟ್ರದೊಂದಿಗೆ ಪಕ್ಕದ ಅಂದರೆ ನೆರೆಯ ರಾಷ್ಟ್ರದೊಂದಿಗೆ ಒಂದು ಮೈತ್ರಿಯನ್ನು, ಒಳ್ಳೆಯ ಒಂದು ಸಂಬಂಧವನ್ನು ಹೊಂದಿದ್ದ. ಆಮೇಲೆ ಮುಂದಿನ ಕ್ವಶನ್ ಆಗಿ, ಚಂದ್ರಗುಪ್ತ ಮೌರ್ಯನ ಸಾಧನೆಯನ್ನು ಬರೆಯಿರಿ ಅಂತ ಕೇಳಬಹುದು. ಚಂದ್ರಗುಪ್ತನು ಚಾಣಕ್ಯನ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿದನು, ಪಂಜಾಬಿನ ರಾಜರನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಂಡನು, ಮಗಧದ ಮೇಲೆ ದಾಳಿ ಮಾಡಿದನು, ನಂದರ ಕೊನೆಯ ದೊರೆ ಧನನಂದನನ್ನು ಕೊಂದು ಆತನ ಕ್ರೂರ ಆಳ್ವಿಕೆಯನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನು. ಗ್ರೀಕ್ ದೊರೆ ಅಲೆಕ್ಸಾಂಡರ್ನು ಭಾರತದ ವಾಯುವ್ಯ ಭಾಗದಲ್ಲಿ ನೇಮಿಸಿದ್ದ ಆತನ ಪ್ರತಿನಿಧಿಗಳನ್ನು ಸೋಲಿಸಿ ಆ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ. ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದಂಥ ಸೆಲ್ಯುಕಸ್ ಪುನಃ ಸಿಂಧು ನದಿ ದಾಟಿ ಬರಲು ಆತನನ್ನು ಸೋಲಿಸಿ ಒಪ್ಪಂದ ಮಾಡಿಕೊಂಡರು. ಇವಿಷ್ಟು ಯಾರ ಚಂದ್ರಗುಪ್ತ ಮೌರ್ಯನ ಸಾಧನೆಯಾಗುತ್ತೆ. ಚಂದ್ರಗುಪ್ತ ಮೌರ್ಯ ಚಾಣಕ್ಯನ ಮಾರ್ಗದರ್ಶನ ಅಡಿಯಲ್ಲಿ ಬಲಿಷ್ಠ ಸೈನ್ಯವನ್ನು ಕಟ್ತಾನೆ, ಆಮೇಲೆ ಪಂಜಾಬಿನ ರಾಜರನ್ನು ಸೋಲಿಸ್ತಾನೆ, ಮಗಧದ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸ್ತಾನೆ, ನಂತರ ಕೊನೆಯ ದೊರೆಯಾದಂಥ ಧನನಂದನನ್ನು ಕೊಂದು ಅವನ ಕ್ರೂರವಾದ ಆಳ್ವಿಕೆಯನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯಿ ಹಾಕ್ತಾನೆ. ಆಮೇಲೆ ಗ್ರೀಕರ ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗದಲ್ಲಿ ಕೆಲವೊಂದು ಪ್ರದೇಶಗಳನ್ನು ತನ್ನ ವಶಕ್ಕೆ ವಶಪಡಿಸಿಕೊಂಡಿದ್ದ, ಆಮೇಲೆ ತನ್ನ ಪ್ರತಿನಿಧಿಗಳನ್ನು ಅಲ್ಲಿ ನೇಮಕ ಮಾಡಿದ್ದ. ಆ ಎಲ್ಲ ಪ್ರದೇಶಗಳನ್ನು ಚಂದ್ರಗುಪ್ತ ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಡ್ತಾನೆ, ಆ ಎಲ್ಲ ಪ್ರತಿನಿಧಿಗಳನ್ನು ಸೋಲಿಸ್ತಾನೆ. ಅದರ ನಂತರ ಅಲೆಕ್ಸಾಂಡರ್ನ ಮರಣದ ನಂತರ ಆತನ ಉತ್ತರಾಧಿಕಾರಿಯಾದಂಥ ಸೆಲ್ಯುಕಸ್ ಕೂಡ ಪುನಃ ಸಿಂಧು ನದಿ ದಾಟಿ ಬರಲು ಆತನನ್ನು ಸೋಲಿಸಿ ಒಂದು ಒಪ್ಪಂದಕ್ಕೆ ಬರ್ತಾರೆ. ಸೊ ಇವಿಷ್ಟು ಮೌರ್ಯರ ಸಾಮ್ರಾಜ್ಯದ ಬಗ್ಗೆ ಇದ್ದಂತಹ ಮಾಹಿತಿಯಾಗಿದೆ ಫ್ರೆಂಡ್ಸ್. ಇವಿಷ್ಟು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.